ನಮಸ್ತೆ ಸ್ನೇಹಿತರೆ, ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್. ಓವರ್ ಥಿಂಕಿಂಗ್ ಇಟ್ಸ್ ಅ ವೆರಿ ಡೇಂಜರಸ್ ಡಿಸೀಸ್ ಅನ್ಬೋದು. ನಾವು ಯಾವ ಕೆಲಸ ಮಾಡ್ತೀವಿ ಅಂದ್ರೂ ನಮ್ಮನ್ನು ಬಿಡಲ್ಲ, ಅದು ಏನಾದರೂ ಯೋಚನೆ ತಂದ್ಬಿಟ್ಟು ಅದನ್ನು ಕೆಡಿಸ್ಬಿಡುತ್ತೆ. ಯಾಕೆ ಯಾಕೆ ಹೀಗೆ ಈ ಓವರ್ ಥಿಂಕಿಂಗ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಇರುತ್ತಾ ನೋಡಿ. ಈ ಮನುಷ್ಯನ ಸಹಜ ಗುಣ ಅಂತ ಹೇಳ್ಬೋದು. ಥಿಂಕ್ ಮಾಡ್ತೀವಿ, ಯಾವ ಥರ ಥಿಂಕ್ ಮಾಡ್ತೀವಿ. ಮನುಷ್ಯನಲ್ಲಿ ಎರಡು ರೀತಿಯ ಮನುಷ್ಯರು ಇರ್ತಾರೆ ಥಿಂಕ್ ಮಾಡೋದ್ರಲ್ಲಿ. ಒಬ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಇನ್ನೊಂದಿಷ್ಟು ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಒಂದು ಆಬ್ಜೆಕ್ಟ್ ಅನ್ನ ಕೊಟ್ಟರೆ ಒಬ್ರು ಯೋಚನೆ ಮಾಡುವಂತಹ ವಿಧಾನಗಳೇ ಬೇರೆ, ಇನ್ನೊಬ್ರು ಇನ್ನೊಂದು ಆಂಗಲ್ ತರದಲ್ಲಿ ಯೋಚನೆ ಮಾಡ್ತಾರೆ. ಸೊ ಅವರವರ ಯೋಚನೆ ಅವ್ರಿಗೆ ಬಿಟ್ಟಿದ್ದು ಅಂತ ನಾವು ನಾರ್ಮಲ್ ಆಗಿ ಈ ಸೆಂಟೆನ್ಸ್ ಅನ್ನ ಎಲ್ಲರ ಹತ್ರನು ಕೂಡ ಕೇಳೇ ಇರ್ತೀವಿ. ಸೊ ನಾನೀಗ ಹೇಳಕ್ ಹೊರಟಿರೋ ಟಾಪಿಕ್ ಏನಂದ್ರೆ, ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಓವರ್ ಆಯ್ತು, ಅದು ನಮ್ಗೆ ಯಾವ ಕೆಲಸಕ್ಕೂ ಬಿಡ್ತಾ ಇಲ್ಲ, ಅದರಿಂದ ನಮ್ಗೆ ಎಷ್ಟು ಡಿಫಾಲ್ಟ್ ಆಗ್ತಾ ಇದೆ, ಎಷ್ಟು ತೊಂದರೆಗಳು ಆಗ್ತಾ ಇದೆ ಅಂತ ನಾವು ಥಿಂಕ್ ಮಾಡ್ಬೇಕಾಗಿರುತ್ತೆ. ಈಗ ನೋಡಿ, ಒಬ್ಬ ಪೇರೆಂಟ್ಸ್ ಇದ್ರು ಅಂತಂದ್ರೆ, ಈಗ ಅವರ ಮಕ್ಕಳಿರ್ತಾರೆ, ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದು, ನಾನು ಹೆಂಗೆ ಅರ್ನ್ ಮಾಡ್ತೀನೋ ಏನು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದು. ಆಯ್ತಾ, ಇನ್ನು ಲವ್ ಬ್ರೇಕಪ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಆ ಒಂದು ಪರ್ಸನ್ಗೆ ಈ ಪರ್ಸನ್ ಬೇಡ, ಬಟ್ ಆದರೂ ಕೂಡ ಇವರಿಗೆ ಅವ್ರು ಬೇಕಾಗಿರುತ್ತೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥದ್ದು. ಇನ್ನು ಎಕ್ಸಾಮ್ ಬರೆಯೋರಿಗೆ ಒಂಥರ ಟೆನ್ಷನ್, ಹೆಂಗೆ ನಾನು ಪಾಸ್ ಆಗ್ತೀನೋ ಇಲ್ಲೋ, ಫೇಲ್ ಆಗಿಬಿಟ್ರೆ ಹೆಂಗೆ ನನ್ನ ಕತೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಹೆಂಗಪ್ಪ ಮುಖ ತೋರಿಸೋದು, ಈ ಥರ ಏನೋ ಒಂದು ರೀತಿಯ ಓವರ್ ಥಿಂಕಿಂಗನ್ನ ಮಾಡ್ತಾ ಇರ್ತಾರೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಬರುತ್ತೆ ಅಂದರೆ, ನಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ ಅಂದಾಗ ನಮಗೆ ಆಂಗ್ಸೈಟಿ ಬರುತ್ತೆ, ಕೋಪ ಬರುತ್ತೆ, ಜೊತೆಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಹೌದು, ನನ್ನ ಮಾತು ಯಾರು ಕೇಳ್ತಾ ಇಲ್ಲಲ್ಲ, ಓ ಹೆಂಗಾಗುತ್ತೋ ಏನೋ, ಯಾರು ನನಗೆ ಬೆಲೆ ಕೊಡ್ತಾ ಇಲ್ಲ, ನಾನು ನನ್ನ ಯೋಚನೆಗಳು ಸರಿ ಇಲ್ಲೇನೋ, ಈ ರೀತಿಯಾಗಿ ನೆಗೆಟಿವ್ ಆಗೋಕ್ಕೆ ಹೋಗ್ತೀವಿ ನಾವು. ಕ್ಲಿಯರ್? ಸೊ ನಾವು ನಮ್ಮ ಮಾತನ್ನು ಅವ್ರು ಕೇಳ್ತಾ ಇಲ್ಲ ಅನ್ನೋದ್ರ ಬದಲು ನಾವೇ ಪಾಸಿಟಿವ್ ಆಗಿದ್ರೆ ಹೇಗೆ ಅಂದರೆ, ಟರ್ನ್ ಮಾಡಬೇಕು, ಟರ್ನ್ ಟು ದಿ ಪಾಸಿಟಿವ್. ಪಾಸಿಟಿವ್ ಅಂದರೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಲಿಬೇಕು. ಸೊ ಎಲ್ಲಿ ನಮ್ಮ ಮಾತು ಕೇಳ್ತಾ ಇಲ್ಲ ಅಂದಾಗ, ಇಟ್ಸ್ ಓಕೆ, ಅದು ಅವರ ಅಭಿಪ್ರಾಯ, ಇದು ನನ್ನ ಅಭಿಪ್ರಾಯ. ಮೊದಲು ನಾನು ನನ್ನನ್ನು ಸೆಲ್ಫ್ ಲವ್ ಮಾಡ್ಕೋಬೇಕು, ನನ್ನನ್ನು ನಾನು ಪ್ರೀತಿಸ್ಕೋಬೇಕು. ಯಾವಾಗಲೂ ನಾನು ಸರಿ ಇಲ್ಲೇನೋ, ನಾನು ಚೆನ್ನಾಗಿಲ್ವೇನೋ, ಈ ಥರ ಥಿಂಕ್ ಮಾಡೋದನ್ನು ಬಿಟ್ಟು ನಾನು ಚೆನ್ನಾಗಿದ್ದೀನಿ, ನನಗೆ ದೇವರು ಕೊಟ್ಟಿರುವಂತಹ ಆಕಾರ ಇದು, ಬುದ್ಧಿ ಇದು, ನಾನು ಹೀಗೆ ಇರೋದು, ನನ್ನನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ಯೋಚನೆ ಮಾಡಿ. ಆವಾಗ ನಿಮಗೆ ನಿಮ್ಮಲ್ಲಿ ಇದ್ದಂಥ ಒಂದು ಕೀಳು ಯೋಚನೆ ಆಗಿರ್ಬೋದು, ಸೆಲ್ಫ್ ಲವ್ ನಿಮ್ಮಲ್ಲಿ ಹೆಚ್ಚಿಗೆ ಆದಾಗ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ನಿಮಗೆ. ಆಯಿತಾ, ನಮ್ಮನ್ನು ಅವರು ಒಂದಿಷ್ಟು ಜನ ಗುರುತು ಹಿಡಿತಾರೆ ಅಥವಾ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ ಅಂದರೆ, ಅವರು ನಮ್ಮ ಒಂದು ಬ್ಯೂಟಿಗೆ ಕಂಡುಹಿಡಿಯೋದಿಲ್ಲ, ಅವ್ರು ನಮ್ಮಲ್ಲಿರೋ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಟ್ಯಾಲೆಂಟಿಗೆ ಇಷ್ಟಪಡ್ತಿರ್ತಾರೆ ಕೆಲವೊಂದಿಷ್ಟು ಜನಗಳು. ಆಮೇಲೆ ಇನ್ನೊಂದು ಮಾಡುವಂಥದ್ದು ಅಂದರೆ, ಎರಡನೇ ಟಿಪ್ಸ್ ಹೇಳ್ತೀನಿ. ನೀವು ಪ್ರೆಸೆಂಟಲ್ಲಿದ್ದೀರಾ ಅಂದರೆ, ಪ್ರಸ್ತುತ ನೀವು ಈಗೇನು ಪ್ರೆಸೆಂಟಲ್ಲಿದ್ದೀರಾ ಅಂದರೆ, ಫ್ಯೂಚರಲ್ಲಿ ಯೋಚನೆ ಮಾಡೋದನ್ನು ಬಿಡಬೇಕು, ಪಾಸ್ಟನ್ನು ಪ್ರೆಸೆಂಟಿಗೆ ತರೋದನ್ನು ಬಿಡಬೇಕು. ಹೆಂಗೆ ಇದು, ಯಾವ ಥರ ನಾವು ಪಾಸ್ಟನ್ನು ಪ್ರೆಸೆಂಟಿಗೆ ತರ್ತಿದ್ದೀವಿ, ಪ್ರೆಸೆಂಟ್ ಇರೋದನ್ನು ಬಿಟ್ಟು ಫ್ಯೂಚರ್ ಥಿಂಕ್ ಮಾಡ್ತಾ ಇದ್ದೀವಿ, ಅರ್ಥ ಆಯ್ತಾ? ಈಗ ನೋಡಿ, ಪಾಸ್ಟಲ್ಲಿ ಏನೋ ಒಂದು ಲವ್ ಬ್ರೇಕಪ್ ಮಾಡ್ಕೊಂಡಿರ್ತೀರಾ, ಈಗ ಆಲ್ರೆಡಿ ಆಗ್ಬಿಟ್ಟಿದೆ ಈಗ ಅದು, ಆಯ್ತಾ? ಈಗ ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಅಥವಾ ವಾಟ್ಸಪ್ ನೋಡಿದ ತಕ್ಷಣ ಅವ್ರು ಮೆಸೇಜ್ ಮಾಡಿದ್ದಾರೇನೋ, ಅಥವಾ ನಮ್ಗೆ ಅವ್ರು ಕಾಲ್ ಮಾಡ್ಬೋದೇನೋ, ಅವ್ರು ಎಲ್ಲೆಲ್ಲಿ ಎಕ್ಸಿಸ್ಟ್ ಇರ್ತಾರೋ ಅಂದರೆ, ಯಾವ ಫೇಸ್ಬುಕ್ಕಲ್ಲಿ ಅಥವಾ ಎಲ್ಲೆಲ್ಲಿ ಪ್ಲೇಸಲ್ಲಿ, ಅಲ್ಲಿ ಹೋಗಿ ನೋಡುವಂಥದ್ದು. ಸೊ ಅವ್ರ ಬಗ್ಗೆನೇ ಡೀಪಾಗಿ ಥಿಂಕ್ ಮಾಡ್ತಾ ಮಾಡ್ತಾ ನೀವೇನು ಮಾಡಿಬಿಡ್ತೀರಾ, ಆ ಪಾಸ್ಟನ್ನು ಪ್ರೆಸೆಂಟಿಗೆ ತರ್ತೀರ. ಆಯಿತಾ, ನೀವು ಇರಬೇಕಾಗಿರೋದು ಪ್ರೆಸೆಂಟ್ ಲೈವಲ್ಲಿ, ಅಲ್ಲಿ ಬಿಟ್ಟು ಹೋಗಿದ್ದಾಯಿತು, ಎಲ್ಲ ಆಯಿತು, ಬಟ್ ಆದರೂ ನೀವು ಆ ನೆನಪನ್ನು ಪ್ರೆಸೆಂಟಿಗೆ ತೊಗೊಂಡು ಬರ್ತೀರ. ಇನ್ನು ಪ್ರೆಸೆಂಟಲ್ಲಿರೋರು ಫ್ಯೂಚರಿಗೆ ಮಾಡುವಂಥದ್ದು ಅಂದರೆ, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ ಮಾಡ್ತಿರ್ತಾರೆ. ಇವರು ಹೆಚ್ಚಾಗಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ ಅಂದರೆ, ನಾನು ಹೆಂಗೆ ಓದ್ತೀನೋ, ನನ್ನ ಒಳ್ಳೆ ಅಂಕಗಳು ತೆಗಿತೀನೋ ಇಲ್ವೋ, ಅಷ್ಟು ಜನಗಳ ಜೊತೆಗೆ ಹೇಳ್ಕೊಂಬಿಟ್ಟಿದ್ದೀನಿ ನಾನು ಪಾಸ್ ಆಗ್ತೀನಿ, ನಾನು ಒಳ್ಳೆ ಸ್ಥಾನದಲ್ಲಿ ಬರ್ತೀನಿ, ಪಾಸ್ ಆಗ್ತೀನಿ, ಏನೋ ಒಂದಿಷ್ಟು ಖುಷಿಯಿಂದ ಹೇಳ್ಕೊಂಡಿರ್ತೀವಿ. ಸೊ ಆ ಒಂದು ಥಿಂಕಿಂಗ್ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಲೈಫ್ ಅಂದಮೇಲೆ ನಮ್ಮ ಜೊತೆಗೆ ಇದ್ಬಿಟ್ಟು ನಮಗೆ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಹೊಗಳ್ತಾನೆ ಪ್ರೀತಿಸೋರು ಇರ್ತಾರೆ. ಯಾರನ್ನ ಹೆಂಗೆ ಅಂತ ನಾವು ಜಡ್ಜ್ ಮಾಡೋದಕ್ಕೆ ಈಸಿಯಾಗಿ ಆಗೋದಿಲ್ಲ. ಸೊ ಹಂಗಾಗಿ ನೋಡಿರ್ಬೋದು ನೀವು, ಲೋಟಸ್ ಎಲ್ಲರಿ ಬೆಳೆಯುತ್ತೆ, ಕಮಲ ಕೆಸರಲ್ಲಿ, ಆ ಒಂದು
ಜಾಗ ನೋಡಿರ್ತೀರ ನೀವು, ರಾಷ್ಟ್ರೀಯ ಹೂ ಅಂತ ಕರಿತೀವಿ. ಆ ಲಕ್ಷ್ಮಿಯ ಮುಡಿಗೆ ಇರುವಂತಹ ಕಮಲದ ಹೂ ಬೆಳೆಯುವಂತಹದ್ದೇ ಕೆಸರಳ್ಳಿ. ಅಂದಮೇಲೆ ನಾವು ನಾನಾ ರೀತಿಯ ವ್ಯಕ್ತಿಗಳನ್ನ ನೋಡ್ತೀವಿ, ನಾನಾ ರೀತಿಯ ಜನಗಳನ್ನ ನೋಡ್ತೀವಿ. ನಾವ್ಯಾಕೆ ಅಯ್ಯೋ ನಾನು ಕೆಟ್ಟವನೇನೋ, ನಾನು ಸರಿ ಇಲ್ಲೇನೋ, ನಮ್ಮನ್ನ ನಾವು ಡಿಪ್ರಮೋಟ್ ಮಾಡ್ಕೋಬೇಕು ಹೌದಲ್ವಾ? ಆ ಯೋಚನೆ ಮಾಡೋದನ್ನ ಬಿಡ್ಬೇಕು. ನನ್ನ ಕೈಲಿ ಆಗುತ್ತೋ ಇಲ್ಲೋ ಅನ್ನೋದನ್ನ ಬಿಡಿ. ಪ್ರೆಸೆಂಟ್ ನೀವೀಗೇನಿದ್ದೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ತಾ ಹೋಗಿ. ಯಾಕೆ ಆಗೋದಿಲ್ಲ, 100% ಆಗುತ್ತೆ, ಬಟ್ ಜಸ್ಟ್ ನೀವು ಬಿಡಬೇಕು ಅಷ್ಟೆ. ಹೌದು, ನೀವು ಈಸಿಯಾಗಿ ಹೇಳ್ಬಿಡ್ತೀರಾ ಮೇಡಮ್ ಬಿಡಿ ಬಿಡಿ, ಎಲ್ಲ ನೆನಪನ್ನು ಬಿಡಿ, ಓವರ್ ಥಿಂಕಿಂಗ್ ಬಿಡಿ ಅಂತಂದು, ಆದರೆ ಅದು ತುಂಬ ಈಸಿನಾ ಅದು ಅಂತ ಕೇಳ್ಬೋದು. ಹೌದು, ಐ ವಿಲ್ ಅಗ್ರಿ, ಅದು ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಟ್ರೈ ಮಾಡಿ, ಬಾರ್ಡರ್ ಕೊಡಿ ಅದಕ್ಕೆ 2 days. ಓಕೆ, ನಿನ್ನ ಬಗ್ಗೆ ನಾನು ಒಂದು 2 days ಅಷ್ಟೇ ಥಿಂಕ್ ಮಾಡೋದು, ಅದರ ನಂತರ ನೀನು ನನ್ನ ಹತ್ರ ಬರಬೇಡ ಅಂತ ಹೇಳಿ. ಅವಾಗ ನೀವು ಮನಸ್ಸನ್ನ ಹೆಂಗೆ ಇಟ್ಕೋತಿರೋ ಹಂಗೆ ನಡೆಯುತ್ತೆ. ನೀವು ಹೆಂಗೆ ಥಿಂಕ್ ಮಾಡ್ತಿರೋ ಹಾಗೆ ಅದು ವರ್ಕ್ ಮಾಡುತ್ತೆ. ಆಯಿತಾ? ನೀವು ಜಸ್ಟ್ ಮನಸ್ಸಿನಲ್ಲಿ ಒಳ್ಳೆ ಯೋಚನೆಗಳನ್ನು ಮಾಡ್ಕೊಳ್ತಾ ಹೋಗಿ, ತನಗೆ ತಾನೇ ಬ್ರೈನ್ ವರ್ಕ್ ಆಗ್ತಾ ಹೋಗುತ್ತೆ. ಅಂದರೆ ಈಗ ಓದ್ತಾ ಇದ್ದೀರಾ, ಒಬ್ಬ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಅಂದ್ಕೊಂಡ್ರೆ, PC PSI ಅಥವಾ KAS FDA STA ರೆಡಿ ಆಗ್ತಿದ್ದೀರಾ ಅಂತಂದರೆ ಓದ್ತಾ ಇರ್ತೀರಲ್ವ, ಹೆಂಗೆ ಓದಬೇಕು, ಯಾವ ಬುಕ್ಸ್ಗಳನ್ನು ಓದಬೇಕು, ಆಗಿರುವಂಥ ಅಧಿಕಾರಿಗಳು ಯಾವೆಲ್ಲ ಸ್ಟ್ರಗಲ್ ಮಾಡಿ ಆ ಒಂದು ಪ್ಲೇಸಿಗೆ ಬಂದರು ಅದನ್ನು ವಿಡಿಯೋ ನೋಡೋಣ. ಮೋಟಿವೇಶ್ನಲ್ ವಿಡಿಯೋ ನೋಡಿ. ನೀವು ಯಾವಾಗ ಒಳ್ಳೊಳ್ಳೆ ದಾರಿಯಲ್ಲಿ ಹೋಗ್ತಾ ಇರ್ತೀರೋ, ದಟ್ ವಿಲ್ ರೆಪ್ರೆಸೆಂಟ್ ಯುವರ್ ಸೆಲ್ಫ್, ಯು ಆರ್ ಇನ್ ದ ಪಾಸಿಟಿವ್ ವೇ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. ಇನ್ನು ನಾವು ಸೈನ್ಸ್ ಪ್ರಕಾರ ಹೋಗೋದಾದರೆ ನೋಡಿ, ನೀವು ಹೆಚ್ಚು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಿಮ್ಮ ಆಂಟಿಬಾಡೀಸ್ ಕಡಿಮೆ ಆಗುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಯಾರ ಬಗ್ಗೆ ಈಗ ಜನಗಳನ್ನ ತುಂಬ ಜನ ಮಾತಾಡ್ತಾ ಇರ್ತಾರೆ, ಕೆಟ್ಟದನ್ನು ಮಾತಾಡ್ತಾರೆ, ಒಳ್ಳೆಯದನ್ನು ಮಾತಾಡ್ತಾರೆ. ಹೆಚ್ಚಾಗಿ ಪರ್ಸೆಂಟೇಜ್ ನಲ್ಲಿ ನೋಡಿದಾಗ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಅವರು ಅಷ್ಟು ಹೆಲ್ತಿಯಾಗಿ ಇರೋದಿಲ್ಲ. ಜಸ್ಟ್ ಲೆಟ್ ಇಟ್ ಗೋ. ಅಂಥವ್ರನ್ನ ತಲೆ ಕೆಡಿಸ್ಕೋಬೇಡಿ, ಅಂತ ಮಾತನ್ನು ತಲೆ ಕೆಡಿಸ್ಕೋಬೇಡಿ, ಲೆಟ್ ಇಟ್ ಗೋ. ಬೆಳಗ್ಗೆ ಬೇಜಾರಾಗಿದ್ದೀರಾ, ನೆಕ್ಸ್ಟ್ ಚಿಲ್ ಆಗಿ, ಇಟ್ಸ್ ಓಕೆ ಅನ್ನಿ. ಆಯ್ತಾ? ಯಾಕಂದ್ರೆ ನಮ್ಗೆ ಇರೋದು ಒಂದೇ ಲೈಫ್ ಕಣ್ರಿ. ಈ ಒಂದು ಲೈಫ್ ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದನ್ನ ನಾವು ಚೆನ್ನಾಗಿ ನಗ್ನಗ್ತಾ ಇಟ್ಕೋಬೇಕು ಹೊರತು ಯಾರೋ ಹಿಂದೆ ಬಿಟ್ಟು ಹೋಗಿದ್ರು ಅಥವಾ ನಾನು ಹೆಂಗೆ ಆಗ್ತೀನೋ ಏನೋ, ನನ್ನ ಮಾರ್ಕ್ಸ್ ಬರ್ತತೋ ಇಲ್ಲೋ, ನನ್ನ ಮುಂದೆ ಹೆಂಗೆ ದುಡಿತೀನೋ ಇಲ್ಲೋ, ನನ್ನ ಮಕ್ಕಳನ್ನ ಹೆಂಗೆ ಸಾಕ್ತೀನೋ ಏನೋ, ಈ ಎಲ್ಲ ಯೋಚನೆಗಳನ್ನು ಬಿಡ್ರಿ. ಬಿಟ್ಟುಬಿಟ್ಟು ಪ್ರೆಸೆಂಟ್ ಏನು ನಡೆಸುತ್ತೋ ದೇವರು ಅದ್ರ ಬಗ್ಗೆ ಫೋಕಸ್ ಮಾಡಿ. ನಾವು ಒಂದು ಮಾತಿಲ್ಲ, ಹೆಂಗ್ ಗೊತ್ತಾ, ಯಾವ ಒಂದೊಂದು ಮನುಷ್ಯರನ್ನಾಗಿರಲಿ ಅಥವಾ ಸೃಷ್ಟಿಸಿರುವಂತಹ ಒಂದು ಜೀವಿಯಾಗಿರಲಿ, ವೇಸ್ಟ್ ಇಲ್ಲ. ಆ ದೇವರು ಒಂದು ಹುಟ್ಟಿಸಿದ್ದಾನೆ ಅಂತಂದರೆ ಆ ಒಂದೊಂದು ವಸ್ತುವಿಗೂ ಕೂಡ ವ್ಯಾಲ್ಯೂ ಇದೆ. ವ್ಯಾಲ್ಯೂ ಇರೋದಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದಾರೆ, ಯಾರೂ ವೇಸ್ಟ್ ಅಲ್ಲ. ನಿಮ್ಮ ಹತ್ರನೂ ಒಂದೊಂದು ರೀತಿಯಾದಂತಹ ಟ್ಯಾಲೆಂಟ್ ಇದೆ, ಪ್ರತಿಭೆ ಇದೆ, ಅದನ್ನು ತೋರಿಸಿ. ನೀವು ವರ್ಕ್ ಮಾಡ್ತಾ ಇರ್ಬೋದು, ವಿವಿಧ ರೀತಿಯ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ. ನೀವು ಕಂಡಕ್ಟರ್ ಆಗಿರ್ತೀರಾ, ಟೈಲರ್ ಆಗಿರ್ತೀರಾ, ಅಥವಾ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋರಾಗಿರ್ತೀರಾ, ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ನೀವು ಅದಕ್ಕೆ ಸೀಮಿತ ಅಲ್ಲ. ನಿಮ್ಮಲ್ಲೂ ರೀತಿಯ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಅದನ್ನು ಫೋಕಸ್ ಮಾಡಿ, ಅದ್ರ ಕಡೆ ಫೋಕಸ್ ಮಾಡಿ. ಅವಾಗ ನಿಮಗೆ ತಂತಾನೇ ಏನು ನೀವು ಡೀಪಾಗಿ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಆ ಒಂದು ಕೆಟ್ಟ ಯೋಚನೆ ಅದು ತನಗೆ ತಾನೇ ದೂರ ಆಗುತ್ತೆ. ನಾವು ಬ್ಯುಸಿಯಾಗಿ ಇಟ್ಕೋಬೇಕು. ಫಸ್ಟ್ ನಾವು ನಮ್ಮ ಮೈಂಡನ್ನು ಬ್ಯುಸಿಯಾಗಿ ಇಟ್ಕೊಂಡ್ರೆ ಎಲ್ಲ ಯೋಚನೆಗಳು ಕಿತ್ಕೊಂಡು ಹೋಗುತ್ತೆ ಅಷ್ಟೇ. ಯಾರ ಬಗ್ಗೆನೂ ಯೋಚನೆ ಮಾಡೋಕೆ ಟೈಮೇ ಸಿಗೋದಿಲ್ಲ. ಅವಾಗ ಹೆಂಗೆ ಯೋಚನೆ ಮಾಡ್ತೀವಿ ನಾವು? ನಮ್ಮ ಮನಸ್ಸನ್ನ ಆ ಒಂದು TV ನೋಡ್ತಿರ್ತೀರ ಮನೇಲಿ, ಆಯ್ತಾ? ಚಾನಲ್ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಏನು ಮಾಡ್ತೀರಾ? ರಿಮೋಟ್ ತಗೊಂಡು ಚೇಂಜ್ ಮಾಡ್ತೀರಾ? ಚೇಂಜ್ ಮಾಡಿಬಿಡಿ. ನೀವು ಏನು ಕಾನ್ಸೆಪ್ಟ್ ಅಥವಾ ಏನು ಒಂದು ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅದನ್ನು ಚೇಂಜ್ ಮಾಡಿಬಿಡ್ರಿ. ನಿಮಗೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂದಾಗ ಅದನ್ನು ಯೋಚನೆ ಮಾಡೋದು, ರೀಕಾಲ್ ಮಾಡೋದ್ರಿಂದ ನಿಮ್ಮ ಪ್ರೆಸೆಂಟ್ ಲೈಫಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಚೇಂಜ್ ಮಾಡಿ, ಹೊಸದಾಗಿ ಲೈಫನ್ನು ಆರಂಭಿಸ್ರಿ. ಹೊಸದಾಗಿ ಇದ್ದೀರಾ ನೀವು? ಇಲ್ಲ, ಇವತ್ತಿಂದ ನಾನು ಸರಿಯಾಗಿ ಇರ್ತೀನಿ, ಸರಿಯಾಗಿ ಓದ್ತೀನಿ. ಏನು ಪ್ರೆಸೆಂಟ್ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆಯಾಗಿರಿ. ನೀವಾಗಿ ಯಾರನ್ನು ಪ್ರೀತಿಸ್ಲಿಕ್ಕೆ ಹೋಗ್ಬೇಡಿ. ನಿಮ್ಮನ್ನು ಪ್ರೀತಿಸೋರ ಜೊತೆಗೆ ಖುಷಿಯಾಗಿರಿ. ದೇವರು ನಿಮ್ಗೆ ಏನು ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತಾರೆ, ಸರಿನಾ? ಮದುವೆ ಆಗಲಿಲ್ಲದವ್ರಿಗೊಂಥರ ಚಿಂತೆ ಇರುತ್ತೆ, ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೋ ಇಲ್ಲೋ, ನಾನು ಹೆಂಗೆ, ನನ್ನ ಜೀವನ ಹೆಂಗೆ ಆಗ್ತಾನೆ ಅಲ್ವಲ್ಲ. ಸೊ ಫ್ರೆಂಡ್ಸ್, ನಿಮಗೂ ಹೇಳ್ತೀನಿ, ನಿಮ್ಮನ್ನು ಹುಟ್ಟಿಸಿದ ಮೇಲೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಸಂಗಾತಿಯನ್ನು ಕೂಡ ಹುಟ್ಟಿಸಿರ್ತಾನೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅಷ್ಟು ಬಿಟ್ಟರೆ ನಿಮಗೆ ಯಾವ ಸಮಯಕ್ಕೆ ಏನಾಗಬೇಕೋ ಅದಾಗುತ್ತೆ. ಓಕೆ, ಏನಂತ ಹೇಳಿದೆ ನಾನು, ಆಗೋದಿಲ್ಲ ಒಳ್ಳೆಯದಕ್ಕೆ.
ಯಾವ ತರ ನೀವು ಸುಮ್ಮನೆ ಬಿಡಿ, ಅದೇನಾಗ್ಬೇಕೋ ಅದಾಗುತ್ತೆ. ಆಗೋದೆಲ್ಲವೂ ನಿಮ್ಮ ಒಳ್ಳೇದಕ್ಕೆ, ಆ ಕ್ಷಣಕ್ಕೆ ನಿಮ್ಗೆ ನೋವಾಗ್ಬೋದು, ಆದ್ರೆ ನಂತರ ನಿಮ್ಗೆ ತಿಳಿಯುತ್ತೆ ಹೌದಲ್ಲ ಆ ತರ ಆಗಿದ್ರಿಂದ ನನಗೆ ಎಷ್ಟೋ ಒಂದು ಹೆಲ್ಪ್ಫುಲ್ ಆಯ್ತು ಅಂತ. ಆಮೇಲೆ ಇನ್ನೊಂದು, ನಮ್ಮ ಮೈಂಡ್ ಸೆಟ್ ಅನ್ನ ಏನೇ ನೋಡಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಟ್ರೈ ಮಾಡಿ. ಹಿಂಗಾಗ್ಬಿಡ್ತಲ್ಲ, ನನ್ನ ಲೈಫೇ ಕೆಟ್ಟೋಗ್ಬಿಡ್ತು, ಸೂಸೈಡ್ ಒಂದೇ ರೀಸನ್, ಅದು ಮಾಡ್ಕೊಂಡ್ಬಿಟ್ರೆ ಮುಗೀತು, ನಮ್ಮ ಕಷ್ಟ ಎಲ್ಲ ತೀರೋಗ್ಬಿಡುತ್ತೆ. ತುಂಬ ಸ್ಟೂಡೆಂಟ್ಸ್ ಅನ್ನ ನೋಡಿದ್ದೀನಿ, ಪೇಪರಲ್ಲಿ ನೋಡ್ತಿರ್ತೀವಿ, ನೀವು ಕೂಡ ನೋಡ್ತಿರ್ತೀರ, ಏನು ನಮ್ಮ ಫಿಸಿಕಲ್ಗೆ ಒಂದು ಅಂತಿಮವನ್ನು ಕೊಟ್ಬಿಟ್ರೆ ಎಲ್ಲ ಪ್ರಾಬ್ಲಮ್ನು ಗೆದ್ದುಬಿಟ್ವಿ ನಾವು ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಸತ್ತೋಗ್ಬಿಟ್ರೆ ಎಲ್ಲ ಮುಗಿದ್ಬಿಡ್ತು, ನಮ್ಗೆ ಯಾವ ತೊಂದರೆನೂ ಇರಲ್ಲ ಅನ್ಕೋತಾರೆ. ಆತ್ಮಕ್ಕೆ ಇದೆ ಏನ್ರಿ, ನೀವು ಮಾಡ್ತಾ ಇರುವುದೇನು? ನಿಮ್ಮ ಅಮ್ಮ 9 ತಿಂಗಳು ನಿಮ್ಮನ್ನ ಹೊತ್ತು ಹೆತ್ತು ಸಾಕಿ ಭೂಮಿಗೆ ತಂದ್ರೆ ನೀವು ಮಾಡುವಂತಹದ್ದು 9 ನಿಮಿಷನೂ ಸಾಲಲ್ಲ. ಅಷ್ಟು ಬೇಗ ಜೀವನದ ಬಗ್ಗೆ ಡಿಸಿಷನ್ಸ್ ತಗೊಂಡ್ಬಿಡ್ತೀರ, ಇದು ರೈಟ್ ಅನ್ಸುತ್ತಾ ನಿಮಗೆ? ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ಮನೆಯ ಕಷ್ಟ ನೆನಪು ಮಾಡ್ಕೊಳ್ಳಿ, ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಮಾಡಬೇಕು, ಯಾವುದ್ರ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಆಗಬೇಕು. ನಿಮೀಗ ಓದ್ತಾ ಇರೋರಾದ್ರೆ ಓದಿ, ಚೆನ್ನಾಗಿ ಆ ಒಂದು ಗೋಲ್ ರೀಚ್ ಮಾಡಿ, ಒಂದಲ್ಲ ಎರಡಲ್ಲ ಅಟೆಂಪ್ಟ್ ತಗೊಳ್ಳಿ, ಪರವಾಗಿಲ್ಲ. ಬಟ್ ನಿಮ್ಮ ಏನು ಗೋಲ್ ಇರುತ್ತಲ್ಲ ಅದನ್ನ ಬ್ಯಾಲೆನ್ಸಿಗಾಗಿ ಇಟ್ಕೊಳ್ಳಿ, ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಖುಷಿಯಾಗಿರ್ಬೇಕಾಗಿರೋದು ಲೈಫಲ್ಲಿ ಅವ್ರನ್ನ ಬಿಟ್ಟರೆ ಮತ್ತಾರು ಇರೋದಿಲ್ಲ. ನಾವು ಕಷ್ಟದಲ್ಲಿ ಇದ್ದಾಗೂ ಸುಖದಲ್ಲಿ ಇದ್ದಾಗೂ ಬರುವಂಥವ್ರು ಅಂದರೆ ಫ್ರೆಂಡ್ಸ್, ಫ್ರೆಂಡ್ಸ್ ಮತ್ತು ಅಪ್ಪ ಅಮ್ಮ ಯಾವತ್ತೂ ನಮ್ಮ ಕೈ ಹಿಡಿತಾರೆ. ಸೊ ನಮ್ಮ ಕಷ್ಟ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಅವ್ರು ಇರಬೇಕು. ಆ್ಯಂಡ್ ಈ ಥರ ನೆಗೆಟಿವ್ ಯೋಚನೆಗಳನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡಾಗ ನಿಮಗೆ ದಾರಿ ತೋರಿಸುತ್ತೆ. ಒಂದು ಸಣ್ಣ ಕತೆ ಹೇಳ್ತೀನಿ, ಜಸ್ಟ್ ಬಹಳ ಟೈಮ್ ತಗೊಳ್ಳೋದಿಲ್ಲ. ಹೀಗೆ ಒಂದಿಬ್ಬರು ವ್ಯಕ್ತಿಗಳು ಹೋಗ್ತಾ ಇರ್ತಾರೆ. ಅವನು ತುಂಬ ದುಃಖದಲ್ಲಿದ್ದು ಒಂದೇನೋ ಪ್ರಾಬ್ಲಮ್ ಆಗಿರುತ್ತೆ, ಸಾಯ್ಲಿಕ್ಕೆ ಹೋಗ್ತಾ ಇರ್ತಾನೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ. ಅವನ ಬಾಜು ಇದ್ದವನು ಕೇಳ್ತಾನೆ, ಯಾಕೆ ನೀನು ಸೂಸೈಡ್ ಮಾಡ್ಕೋಬೇಕು, ಏನು ಕಾರಣ ಅಂತ. ಅವಾಗ ಅವನು ಹೇಳ್ತಾನೆ, ಇಲ್ಲ ಆ್ಯಕ್ಚುಲಿ ನಾನು ಒಂದು ಫ್ಯಾಕ್ಟ್ರಿನ ಓಪನ್ ಮಾಡಿದೆ, ಅದರಲ್ಲಿ ಸೋಪ್ ಫ್ಯಾಕ್ಟ್ರಿ ಓಪನ್ ಮಾಡಿದೆ, ನಾನು ಮಾಡ್ತಾ ಇರುವಂತಹ ಸೋಪ್ನಿಂದ ಬಟ್ಟೆ ವಾಶ್ ಆಗ್ತಾ ಇಲ್ಲ, ಬಟ್ಟೆಗಳೆಲ್ಲ ಹರಿತಾ ಇದೆಯಂತೆ, ಹಂಗಾಗಿ ಯಾರೂ ನನ್ನ ಸೋಪನ್ನು ತಗೊಳ್ತಾ ಇಲ್ಲ, ನನ್ನ ಬ್ರ್ಯಾಂಡ್ ನನ್ನ ಒಂದು ಮಾರ್ಕೆಟ್ ಬಿತ್ತೋಗ್ಬಿಟ್ಟಿದೆ. ಅಷ್ಟು ದುಡ್ಡನ್ನು ಹಾಕಿ ನಾನು ಮಾಡಿದ್ದೆ ಬಟ್ ನನಗೆ ಸಿಗಲಿಲ್ಲ, ದುಡ್ಡು ಕೂಡ ಸಿಗಲಿಲ್ಲ, ಎಲ್ಲ ಹಾಳಾಯಿತು, ಇನ್ನೇನು ಬದುಕಿ ಪ್ರಯೋಜನ, ನಾನು ಸತ್ತೋಗ್ಬಿಡ್ತೀನಿ ಅಂತ. ಆವಾಗ ಅವನ ಹತ್ರ ಇದ್ದವನು ಹೇಳ್ತಾನೆ, ಯೋಚನೆ ಮಾಡು, ಸತ್ತೋಗ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ನಿಮ್ಮ ಮನೆ ಕತೆ ಏನು, ಹೆಂಗೆ ಸರಿ, ನೀವು ಇಷ್ಟೆಲ್ಲ ದುಡ್ಡು ಹಾಕಿದ್ಯಾ, ಬಂಡವಾಳ ಹಾಕಿ ಫ್ಯಾಕ್ಟ್ರಿ ಕಟ್ಟಿದ್ದೀರಾ, ಒಂದೇ ರೀಸನ್ ಸೋಪ್ನಿಂದ ಬಟ್ಟೆ ಹರಿತಾ ಇದೆ ಅನ್ನೋದಕ್ಕೋಸ್ಕರ ಸೋಪ್ ಯಾರೂ ತಗೊಳ್ತಾ ಇಲ್ಲ. ಹಂಗಾದ್ರೆ ನೀನೀಗೇನು ಮಾಡಬೇಕು, ಥಿಂಕ್ ಮಾಡು, ಅದ್ರ ಬಗ್ಗೆ ಥಿಂಕ್ ಮಾಡು, ಏನಾದರೂ ಸೊಲ್ಯೂಷನ್ ಇದೆಯಾ? ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇರುತ್ತೆ ಅಲ್ವಾ? ನಾವು ಸ್ವಲ್ಪ ಕೂಲ್ ಆ್ಯಂಡ್ ಕಾಮ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಸೊಲ್ಯೂಷನ್ ಬರುತ್ತೆ, ಓಪನ್ ಆಗುತ್ತೆ ನಮ್ಮ ಬ್ರೈನ್ ಕೂಡ. ಆವಾಗ ಅವನು ಥಿಂಕ್ ಮಾಡ್ತಾನೆ, ಇಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಹೇಳ್ತಾರೆ, ಒಂದು ಕೆಲಸ ಮಾಡಿಬಿಡು, ಆ ಒಂದು ಲೇಬಲ್ನ ಏನು ನೀನು ಬಟ್ಟೆ ವಾಶ್ ಮಾಡೋ ಸೋಪ್ ಅಂತ ಹಾಕಿದ್ಯಲ್ವಾ, ಅದನ್ನು ತೆಗೆದುಬಿಟ್ಟು ಇದು ಪಾತ್ರೆ ವಾಶ್ ಮಾಡುವಂಥ ಸೋಪು ಅಂತ, ಅಂದರೆ ಡಿಶ್ ವಾಷರ್ ಅಂತ ಹಾಕ್ಬಿಡು, ಅಲ್ಲಿಗೆ ಪಾತ್ರೆಗಳಂತೂ ಹರಿಯೋಲ್ಲ ಮುರಿಯೋಲ್ಲ, ಸೊ ವಾಶ್ ಕೂಡ ಆಗುತ್ತೆ, ದಟ್ಸ್ ಇಟ್ ಅಂತ ಹೇಳ್ತಾರೆ. ಸೊ ಒಂದು ಲೇಬಲ್ನಿಂದ ಇಡೀ ಅವನ ಫ್ಯಾಕ್ಟ್ರಿ ಸರಿ ಆಯಿತು, ಅವನ ಮಾರ್ಕೆಟ್ ಬಿತ್ತಿತ್ತು, ಅಲ್ಪ ಸ್ವಲ್ಪ ಮಟ್ಟಿಗಾದರೂ ನಡೆಯೋಕ್ಕೆ ಶುರುವಾಯಿತು. ಸಿಂಪಲ್, ನಮ್ಮ ಉತ್ತರ ನಮ್ಮ ಪ್ರಶ್ನೆ ನಮ್ಮ ಹತ್ರನೇ ಇರುತ್ತೆ, ಆದರೆ ನಾವು ಎಲ್ಲೆಲ್ಲೋ ಹುಡುಕ್ತಿರ್ತೀವಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾವಾಗಲೂ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಕಾನ್ಸೆಪ್ಟ್ ಓಪನ್ ಆಗೋದಿಲ್ಲ, ಸೊ ನಮಗೆ ದಾರಿ ತೋರಿಸೋದಿಲ್ಲ. ನೆಗೆಟಿವ್ ಆಗಿಯೇ ಯೋಚನೆ ಮಾಡ್ಕೊಳ್ತಾ ಹೋಗೋದನ್ನು ಬಿಟ್ಟು ಪಾಸಿಟಿವ್ ಆಗಿ ಲೈಫನ್ನು ನೋಡೋಣ. ನಿಮ್ಮ ಈ ವರ್ಷದಿಂದ ಆದರೂ ನಿಮ್ಮ ಒಂದು ಲೈಫಲ್ಲಿ ಏನಾದರೂ ಡಿಸಿಷನ್ಸ್ ತಗೊಂಡಿದ್ರೆ, ಅಥವಾ ಒಬ್ಬಳ ಬಗ್ಗೆ ಒಬ್ಬನ ಬಗ್ಗೆ ನೀವು ಅತಿಯಾಗಿ ಯೋಚನೆ ಮಾಡ್ತಾ ಇದ್ರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋದಿಲ್ಲ, ಆದರೂ ಕೂಡ ನಿಮ್ಮ ಯೋಚನೆ ಅವ್ರದ್ದಾಗಿರುತ್ತೆ, ಸೊ ಅಂಥವ್ರಿಗೆ ನಾನು ಹೇಳುವಂಥದ್ದು, ನಿಮಗೆ ಲಾಭ ಇಲ್ಲ ಅಂದಾಗ ಬಿಟ್ಬಿಡಿ, ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಸಾಧಿಸಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ, ಆಯಿತಾ? ಆ್ಯಂಡ್ ಇಷ್ಟು ಮಾತುಗಳನ್ನು ಹೇಳ್ತೀನಿ, ಆ್ಯಂಡ್ ಈಗೊಂದು ಮಾಹಿತಿ ಇಷ್ಟವಾಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.